ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, 12ನೇ ಶತಮಾನದಲ್ಲಿ ಶರಣರು ಈ ಸಮಾಜಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಮಾನವನಿಗೆ ಬೇಕಾಗಿದ್ದಂತಹ ಒಂದು ಮೂಲಭೂತವಾದಂತಹ ವಿಚಾರ ಏನಪ್ಪ ಅಂತಂದರೆ ತಾತ್ವಿಕ ವಿಚಾರ, ತರ್ಕ ಮಾಡುವಂಥ ವಿಚಾರ, ಆಧ್ಯಾತ್ಮಿಕ ವಿಚಾರ, ಆತ್ಮ ಸಂಶೋಧನೆಯ ವಿಚಾರ, ಎಲ್ಲದಕ್ಕೂ ಅಂತ ಮುಖ್ಯವಾಗಿ ಮೋಕ್ಷ ಸಾಧನೆಯ ವಿಚಾರ. ಅವತ್ತಿನ ಕಾಲಮಾನದಲ್ಲಿದ್ದಂತಹ ಅನೇಕ ಮೌಢ್ಯಗಳನ್ನು, ಕಂದಾಚಾರಗಳನ್ನು ಹೋಗಲಾಡಿಸಿ ಮನುಷ್ಯನಿಗೆ ಮೂಲಭೂತ ಚಿಂತನ ಸಾಮರ್ಥ್ಯವನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಯಾವ ಒಬ್ಬ ಮನುಷ್ಯ ನಾನು ನಿಕೃಷ್ಟ, ನಾನು ಕಟ್ಟಕಡೆಯ ಅಂತ ಅಂದ್ಕೊಂಡಿದ್ದ ಅಂಥವನಿಗೂ ಸಹ ಬಸವಣ್ಣನವರು ಆತ್ಮಸ್ಥೈರ್ಯವನ್ನು ತುಂಬಿ, ನೀನು ಯಾರಿಗೂ ಕನಿಷ್ಠ ಅಲ್ಲಪ್ಪ, ನೀನು ಇಷ್ಟದಂತೆ ನೀನು ಬದುಕು, ನೀನು ಕನಿಷ್ಠ ಅಂತ ಅಂದ್ಕೊಂಡಿರ್ಬೋದು, ನೀನು ಸಾಧನೆ ಮಾಡಿದ್ರೆ ನೀನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀಯ, ನೀನು ಶ್ರೇಷ್ಠ, ನೀನು ಕನಿಷ್ಠ ಅಲ್ಲ, ನೀನು ಶ್ರೇಷ್ಠ. ನೀನು ಕನಿಷ್ಠ ಅಂತ ಅಂದ್ಕೊಂಡಿದ್ದೀಯ, ಅದರಿಂದ ನೀನು ಕನಿಷ್ಠ ಆಗಿದೆಯಾ ಅಷ್ಟೇ. ನೀನು ಶ್ರೇಷ್ಠ ಅಂತ ನೀನು ಇವತ್ತು ಬದಲಾವಣೆ ಮಾಡ್ಕೋ, ಒಳ್ಳೆ ಸಾಧನೆಯನ್ನು ಮಾಡ್ತೀಯ ಅನ್ನುವುದ್ರ ಮುಖಾಂತರ ಮಾಡಿ ತೋರಿಸಿದ್ದಾರೆ. ಅವರೊಂದು ಪ್ರಯೋಗಶಾಲೆ, ಮನುಷ್ಯರನ್ನು ಮಾಡಿದಂತಹ ಪ್ರಯೋಗಶಾಲೆ ಅನುಭವ ಮಂಟಪ. ಒಬ್ಬ ದೊಡ್ಡ ಮನೋವಿಜ್ಞಾನಿ, ಒಬ್ಬ ದೊಡ್ಡ ಮನೋವಿಜ್ಞಾನಿ ಅಂತಂದರೆ ಸಮಾಜ ವಿಜ್ಞಾನಿ ಅಂದರೆ ಬಸವಣ್ಣನವರು. ಬಸವಣ್ಣನವರು ಭೂಮಿಯ ಮೇಲೆ ಹುಟ್ಟಿ ಬಂದಂತಹ ಅತಿ ದೊಡ್ಡ ಮಾನವರನ್ನು ಪ್ರೀತಿ ಮಾಡುವಂತಹ ಶ್ರೇಷ್ಠ ದಾರ್ಶನಿಕ, ಒಬ್ಬ ಸಂತ. ನಾವು ಯಾವುದೇ ರೂಪದಲ್ಲಿ ಬಸವಣ್ಣನವರನ್ನು ನಾವು ನೆನೆಸ್ಕೊಂಡ್ರೂ ಸಹ ಆ ರೀತಿ ನಮಗೆ ಕಾಣಿಸ್ತಾರೆ. ಈಗ ಸಾಮಾನ್ಯವಾಗಿ ನಮಗೆ ಡಾಕ್ಟರ್ ರಾಜ್ಕುಮಾರ್ಗೆ ನಾವು ಮಾತಾಡ್ಕೊಳ್ತೀವಿ, ಯಾವ ಪಾತ್ರ ತೊಡಸಿದ್ರೂ ಸಹ ಅವರು ಅವರಂಗೆ ಕಾಣಿಸ್ತಾ ಇದ್ರಂತೆ. ಅವರು ಯಾವ ಸಣ್ಣ ಪಾತ್ರ, ದೊಡ್ಡ ಪಾತ್ರ ಅಥವಾ ಯಾವುದೇ ಒಂದು ವಿಲನ್ ಪಾತ್ರ ಕೊಟ್ಟರೂ ಸರಿ, ನಾಯಕನ ಪಾತ್ರನೂ ಕೊಟ್ಟರೂ ಸರಿ, ಅಥವಾ ಒಬ್ಬ ಸಾಧು ಸಂತರ ಪಾತ್ರ ಕೊಟ್ಟರೂ, ಒಬ್ಬ ಪೊಲೀಸು, ಒಬ್ಬ ಅಧಿಕಾರಿ, ಒಬ್ಬ ಗೃಹಸ್ಥ, ಹೀಗೆ ಯಾವ ಪಾತ್ರ ಕೊಟ್ಟರೂ ಕೂಡ ಆ ಪಾತ್ರಕ್ಕೆ ಮ್ಯಾಚ್ ಆಗ್ತಾ ಇದ್ರಂತೆ. ಹಾಗೆ ಬಸವಣ್ಣನವರು ನಾವು ಏನೆಲ್ಲ ಪದವಿಗಳಿದ್ದಾವೆ ಅಥವಾ ಏನೆಲ್ಲ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ, ಯಾವ ವ್ಯಕ್ತಿಗೂ ಬೇಕಾದರೂ ಬಸವಣ್ಣನವರನ್ನು ಹೋಲಿಕೆ ಮಾಡಬಹುದು. ಅವರು ಒಬ್ಬರು ವೈದ್ಯ, ಬವರೋಗ ವೈದ್ಯನು ಕೂಡ ಹೌದು ಅಂತಲೂ ಕೂಡ ಅನ್ಬೋದು. ಈ ಭವಿಗಳಿದ್ದವರನ್ನು ಭಕ್ತರನ್ನು ಮಾಡುವುದರ ಮುಖಾಂತರ, ಅಜ್ಞಾನಿಗಳನ್ನು ಜ್ಞಾನಿಗಳನ್ನು ಮಾಡುವುದರ ಮುಖಾಂತರ, ಕನಿಷ್ಠರನ್ನು ಗರಿಷ್ಠ ಮಾಡೋದ್ರ ಮುಖಾಂತರ, ಒಬ್ಬ ಕನಿಷ್ಠ ವ್ಯಕ್ತಿಯನ್ನು ಗರಿಷ್ಠ ವ್ಯಕ್ತಿಯನ್ನಾಗಿ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಲ್ಲೂ ಸಹ ಆತ್ಮಸ್ಥೈರ್ಯ, ಮನೋಬಲವನ್ನು ತುಂಬಿದಂತಹ ಮಹಾನ್ ಒಬ್ಬ ಸಾರ್ಥಕ ದಾರ್ಶನಿಕ ಬಸವಣ್ಣನವರು. ಇಲ್ಲಿ ಬಸವಣ್ಣನವರು ಲಿಂಗವನ್ನು ಕೊಡ್ತಾರೆ ಎಲ್ಲರಿಗೂ. ಲಿಂಗದ ಮಹತ್ವ ಹೇಗಿದೆ ಅಂತಂದರೆ, ಅದು ನಮಗೆ ಒಂದು ದೊಡ್ಡ ದಿವ್ಯ ದರ್ಶನವನ್ನು ತೋರಿಸುತ್ತೆ. ನಾವು ಇಷ್ಟಲಿಂಗವನ್ನು ಒಂದು ದೇವರಂತ ನಾವು ಕೂಡ ಪೂಜೆ ಮಾಡಿ ನಂತರ ಅಷ್ಟಕ್ಕೆ ನಿಲ್ಲಬಾರ್ದು. ಅದು ಒಂದು ಪೂಜಾ ವಸ್ತು ಅಂತಲೂ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ದೇವರಂತ ನಾವು ಹೆಚ್ಚು ನಾವು ಒತ್ತು ಕೊಡಬಾರ್ದು. ಆದರೆ ನಮಗೆ ಈ ಇಷ್ಟಲಿಂಗ ಶಿವಯೋಗ ಮಾಡಲಿಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಒಂದು ಸಾಧನ. ಶಿವಯೋಗ ಮಾಡಲಿಕ್ಕೆ ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸಿ, ನಮ್ಮೊಳಗಡೆ ಇರತಕ್ಕಂಥ ಆತ್ಮಜ್ಞಾನವನ್ನು ವಿಕಾಸ ಮಾಡಿ, ನಮ್ಮಲ್ಲಿ ಈ ಪಿನಿಯಲ್ ಗ್ಲ್ಯಾಂಡ್ ಪಶ್ಚಿಮ ಚಕ್ರ, ಆ ಪಶ್ಚಿಮ ಚಕ್ರವನ್ನು ಜಾಗೃತ ಮಾಡುವಂಥ ಶಕ್ತಿ ಇಷ್ಟಲಿಂಗಕ್ಕಿದೆ. ಇಷ್ಟಲಿಂಗ ಒಂದು ವೈಜ್ಞಾನಿಕತೆಯಿಂದ ಕೂಡಿರತಕ್ಕಂಥದ್ದು, ಇದರಲ್ಲಿ ವಿಜ್ಞಾನ ಇದೆ. ಸೊ ನಾವು ಬಸವ ಟಿ ವಿಯಿಂದ ಇಷ್ಟಲಿಂಗ ವಿಜ್ಞಾನ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ತೋರಿಸ್ತಾ ಇದ್ದೀವಿ. ಇಷ್ಟಲಿಂಗ ವಿಜ್ಞಾನ ಅಂತ ಒಂದು ಪುಸ್ತಕವನ್ನು ಸಹ ನಾವು ಬಿಡುಗಡೆ ಮಾಡಿದ್ದೀವಿ. ಬಸವಾದಿ ಶರಣರು ಬಸವಣ್ಣನವರು ಈ ಇಷ್ಟಲಿಂಗವನ್ನು ಯಾವ ರೀತಿ, ಯಾವ ವಿಜ್ಞಾನವನ್ನು ಇಟ್ಕೊಂಡು ಮಾಡಿದ್ದಾರೆ, ಅದರಲ್ಲಿ ಏನು ಜೀವಶಾಸ್ತ್ರ ಇದೆ, ರಸಾಯನಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ, ಖಗೋಳಶಾಸ್ತ್ರ ಇದೆ, ಮನೋಶಾಸ್ತ್ರ ಇದೆ, ಈ ಎಲ್ಲ ಶಾಸ್ತ್ರಗಳನ್ನು ಒಳಗೊಂಡಂತಹ
ಅದು ಒಂದು ವೈಜ್ಞಾನಿಕವಾದಂತಹ ವಿಚಾರವಾದದ ಒಂದು ಸಂಶೋಧನೆ ಅದು ಇಷ್ಟಲಿಂಗ ಅಂತಕಂತದ್ದು ಒಂದು ಸಂಶೋಧನೆ ಅದು ಆಧ್ಯಾತ್ಮಿಕ ಸಂಶೋಧನೆಯ ಅದು ಪರಮಾತ್ಮನ ಕುರುಹು ಅಂತಲೂ ಕೂಡ ನಾವು ಹೇಳಬಹುದು ಪರಮಾತ್ಮನ ಕುರುಹು ಈ ಇಷ್ಟಲಿಂಗ ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸಿ ನಮ್ಮ ಚೈತನ್ಯವನ್ನು ಒಳಗಿನ ಅಂತರಾತ್ಮದ ಚೈತನ್ಯವನ್ನು ಜಾಗೃತಗೊಳಿಸಿ ನಮ್ಮ ಜೊತೆನಲ್ಲೇ ಇದ್ದುಕೊಂಡು ಇದು ನಾವು ಸತ್ತಾಗ ಅಂದರೆ ನಾವು ಲಿಂಗೈಕ್ಯರಾದಾಗ ನಮ್ಮ ಜೊತೆಯಲ್ಲೇ ಬರುತ್ತಿದೆ ಸಾಮಾನ್ಯವಾಗಿ ಶೈವರಲ್ಲಿ ಲಿಂಗದ ಜೊತೆಗೇನೆ ಅವರಿಗೆ ಮಣ್ಣನ್ನು ಮಾಡ್ತಾರೆ ಶೈವರಲ್ಲಿ ಶೈವರು ಸುಡೋದಿಲ್ಲ ಯಾರು ಲಿಂಗೈಕ್ಯರಾದರೆ ಅವರನ್ನು ಸುಡೋದಿಲ್ಲ ಉಳಬೇಕು ಇವೆಲ್ಲವೂ ತದ್ವಿರುದ್ಧ ಆಗಿದೆ ಯಾಕೆಂದರೆ ಯಾರಿಗೂ ಮೂಲ ಗೊತ್ತಿಲ್ಲ ಈ ಶೈವರು ಯಾರು ವೈಷ್ಣವರು ಯಾರು ವೈಷ್ಣವ ಪರಂಪರೆ ಏನು ಶೈವ ಪರಂಪರೆ ಏನು ಶೈವರಿಗೂ ವೈಷ್ಣವರಿಗೂ ಏನು ವ್ಯತ್ಯಾಸ ಇದೆ ಶೈವರು ಯಾರು ಈ ವೈಷ್ಣವರು ಯಾರು ಅವರ ಆರಾಧಕ ಯಾರು ಇವರ ಆರಾಧಕ ಯಾರು ಈ ರೀತಿ ಎಲ್ಲವೂ ಕೂಡ ಮಿಕ್ಸ್ ಆಗಿಬಿಟ್ಟು ಶೈವರು ವೈಷ್ಣವರು ಎಲ್ಲ ಕಲ್ತೋಗ್ಬಿಟ್ಟಿದ್ದಾರೆ ಬಹುದೇವೋಪಾಸಿಗಳು ಏಕದೇವೋಪಾಸಿಗಳು ಎಲ್ಲರನ್ನು ಕೂಡ ಬೆರೆತೋಗ್ಬಿಟ್ಟಿದ್ದಾರೆ ಅವರ್ಯಾರು ಇವರ್ಯಾರು ಅನ್ನೋದನ್ನು ಕಂಡುಹಿಡಲಿಕ್ಕೆ ಆಗೋಲ್ಲ ಇದೇ ಕೆಲಸನ ಬಸವಣ್ಣವರು ಮಾಡಿದ್ದು ಶೈವರನ್ನು ಸಪ್ರೇಟ್ ಮಾಡಿ ವೈಷ್ಣವರನ್ನು ಸಪ್ರೇಟ್ ಮಾಡಿದ್ರು ಹೇಗೆ ಎಲ್ಲವನ್ನು ಕಲಬೆರಕೆಯಾಗಿ ನಾವು ತಿಂತಿದ್ದೀವಲ್ಲ ಈ ಊಟಗಳೆಲ್ಲವೂ ಕಲಬೆರಕೆ ಹಾಗೆ ಧರ್ಮದಲ್ಲಿ ಆಚರಣೆಯಲ್ಲೂ ಸಹ 12ನೇ ಶತಮಾನದಲ್ಲಿ ಕಲಬೆರಕೆ ಆಗೋಗ್ಬಿಟ್ಟಿತ್ತು ಶೈವರು ಮೂಲತಃ ಏಕದೇವೋಪಾಸಕರು ಶೈವರು ಶಿವನನ್ನು ನಿರಾಕಾರ ಶಿವನನ್ನು ಉಪಾಸನೆ ಮಾಡ್ತಕ್ಕಂಥವರು ಲಿಂಗವ ಆರಾಧಕರು ಆದರೆ ವೈಷ್ಣವರು ಹಾಗಲ್ಲ ವೈಷ್ಣವರು ವಿಷ್ಣುವಿನ 10 ಅವತಾರಗಳನ್ನು ಮತ್ತು ಅವರ ಪತ್ನಿಯರನ್ನು ಮತ್ತು ಅವರ ಪುತ್ರರನ್ನು ಅವರನ್ನೆಲ್ಲರನ್ನು ಪೂಜೆ ಮಾಡ್ತಾ ಜೊತೆ ಜೊತೆಗೆ ಭೂಮಿ ಆಕಾಶ ಪಂಚಭೂತಗಳು ಹೀಗೆ ಕಂಡಿದ್ದನ್ನೆಲ್ಲ ದೇವರಂತ ಅದಕ್ಕೊಂದು ರೂಪ ಕೊಟ್ಕೊಂಡು ಅವರು ಇಷ್ಟು ಮುಕ್ಕೋಟಿ ದೇವರುಗಳನ್ನು ಪೂಜೆ ಮಾಡೋರು ವೈಷ್ಣವರು ಒಂದೇ ದೇವರು ಅದು ಲಿಂಗ ಅದನ್ನು ಪೂಜೆ ಮಾಡೋರು ಶೈವರು ಈ ಶೈವರು ಆ ವೈಷ್ಣವರಲ್ಲಿ ಸೇರಿಕೊಂಡಿದ್ದಂಥ ಸಮಯದಲ್ಲಿ ಬಸವಣ್ಣನವರು ಬಂದು ನೋಡ್ರಪ್ಪ ನೀವು ಶೈವರು ಏನಿದ್ದೀರಲ್ಲ ನೀವು ಶ್ರೇಷ್ಠರು ನೀವು ನಿರಾಕಾರ ಪರಮಾತ್ಮನನ್ನು ಇಷ್ಟಲಿಂಗ ರೂಪದಲ್ಲಿ ಧ್ಯಾನ ಮಾಡೋರು ಪೂಜೆ ಮಾಡೋರು ಯೋಗ ಮಾಡುವಂಥವ್ರು ನೀವು ಹೀಗಾಗಿ ನೀವು ಅವ್ರ ಜೊತೆ ಸೇರಿಕೊಂಡು ಬಹುದೇವ ಉಪಾಸನೆ ನೀವು ಮರೆತುಬಿಟ್ಟಿದ್ದೀರಿ ಅವೆಲ್ಲವೂ ಕೂಡ ಸುಳ್ಳು ದೇವರುಗಳು ಅವರವರು ನಿರ್ಮಿಸಿಕೊಂಡಿರ್ತಕ್ಕಂಥ ಅವರ ಕಲ್ಪನೆಯಿಂದ ಮಾಡಿಕೊಂಡಿರ್ತಕ್ಕಂಥ ಸುಳ್ಳು ದೇವರುಗಳು ನಿಮ್ಮದು ಈ ಲಿಂಗ ಇದೆಯಲ್ಲ ಇದು ಶ್ರೇಷ್ಠ ಇದು ನಿರಾಕಾರ ಪರಮಾತ್ಮನ ಕುರುಹು ಇದು ನೀವು ಶ್ರೇಷ್ಠವಾದನ್ನು ನೀವು ಶೈವರು ಮಾಡ್ಕೊಂಡು ಬಂದಿದ್ರಿ ಇದನ್ನು ನೀವು ಮುಂದುವರಿಸಿ ಅಂತ ಹೇಳಿ ಆ ಶೈವ ಪರಂಪರೆಯಿಂದ ಬಂದಂತಹ ಲಿಂಗವನ್ನು ಶ್ರೇಷ್ಠ ಮಾಡಿ ಅದನ್ನು ಇಷ್ಟಲಿಂಗ ಮಾಡಿ ಆ ಇಷ್ಟಲಿಂಗವನ್ನು ಯಾರು ಧರಿಸ್ಕೊಳ್ತಾರೋ ಯಾರು ಅಂಗದ ಮೇಲೆ ಆ ಲಿಂಗವನ್ನು ಧರಿಸ್ಕೊಳ್ತಾರೋ ಅವರೆಲ್ಲ ಲಿಂಗವಂತರು ಅಂತ ಹೇಳಿ ಮಾಡಿ ಸಪ್ರೇಟ್ ಸಪ್ರೇಟ್ನ ನಮ್ಮನ್ನು ಗುರುತಿಸಿದ್ರು ಅಂದರೆ ಏನು ನಮ್ಮ ಐಡೆಂಟಿಟಿ ನಮ್ಮ ಮೂಲ ಹಿಂದಿನ ಸ್ವರೂಪ ಏನಿತ್ತು ಆ ಹಿಂದಿನ ಸ್ವರೂಪದ ಆ ಮೂಲವನ್ನು ನಮಗೆ ಗುರುತಿಸಿಕೊಟ್ರು ಭಾರತ ದೇಶದ ಮೂಲಿಗರು ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಈ ಕಪ್ಪು ಜನಾಂಗ ಅಥವಾ ದ್ರಾವಿಡಿಯನ್ಸ್ ಅಂತ ಏನಿದ್ದಾರಲ್ಲ ಆ ದ್ರಾವಿಡಿಯನ್ಸು ನಾವೆಲ್ಲರೂ ದ್ರಾವಿಡಿಯನ್ಸೇನೆ ಆ ದ್ರಾವಿಡಿಯನ್ಸ್ ಎಲ್ಲರೂ ಸಹ ಶೈವರು ಶೈವರು ಈ ದೇಶದ ಮೂಲಿಗರು ಇವರು ಈ ಲಿಂಗವನ್ನು ಪೂಜೆ ಮಾಡ್ತಾ ಬಸವಣ್ಣನವರ ಕಾಲಕ್ಕೆ ಅದು ಇಷ್ಟಲಿಂಗ ಆಗುತ್ತೆ ಬಸವಣ್ಣನವರು ಇಷ್ಟಲಿಂಗವನ್ನು ಸಂಶೋಧಿಸಿ ನಮಗೆ ಕೊಡ್ತಾರೆ ಎಲ್ಲರೂ ಎದೆ ಮೇಲೆ ಆ ಲಿಂಗವನ್ನು ಕಟ್ಕೊಳ್ತಾರೆ ನಮ್ಮ ಬದುಕಿನ ಜೊತೆ ಜೊತೆಯಲ್ಲೇ ನಮ್ಮನ್ನು ಎಲ್ಲ ಜ್ಞಾನದ ಕವಾಟಗಳನ್ನು ತೆಗೆಸಿ ಜ್ಞಾನದ ಎಲ್ಲ ಮೂಲಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಈ ಲಿಂಗ ನಮ್ಮ ಜೊತೆಯಲ್ಲೇ ಇರ್ತದೆ ಆದರೆ ಆ ಲಿಂಗನ ನಾವು ಮರೆತುಬಿಟ್ಟು ಆ ಲಿಂಗದ ಒಂದು ಪ್ರಯೋಜನವನ್ನು ನಾವು ಮರೆತು ಆ ಲಿಂಗದ ಮಹಿಮೆಯನ್ನು ಮರೆತು ಆ ಗುರು ಕೊಟ್ಟ ಆ ಲಿಂಗದ ಶ್ರೇಷ್ಠತೆಯನ್ನು ಮರೆತು ನಾವು ಬೇರೆ ಬೇರೆ ದೇವರುಗಳನ್ನು ನಾವು ಪೂಜೆ ಮಾಡ್ತೀವಿ ಹೋಗ್ತೀವಲ್ಲ ಅದಕ್ಕೆ ನಮ್ಮ ಅಂಬಿಗರ ಚೌಡಯ್ಯನವರು ಒಂದು ವಚನದಲ್ಲಿ ಬಹಳ
ಖಾರವಾಗಿ ಬಹಳ ಕಠೋರವಾಗಿ ಒಂದು ವಚನದಲ್ಲಿ ಹೇಳ್ತಾರೆ, ಸತ್ತಡೆ ಸಂಗಾತ ಉಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿ ಮತ್ತೆ ಅನ್ಯ ದೈವ ಕೆರಗುವ ಕತ್ತೆ ಉಳೆಯರು ನೀವು ಕೇಳಿರೋ ಅಂದರೆ ಬಹಳ ಕೆಟ್ಟ ಶಬ್ದ, ತುಂಬ ನೀವು ಕೆಟ್ಟೋರಪ್ಪ, ನೀವು ಕತ್ತೆ ಕತ್ತೆಗೆ ಸಮಾನ ನೀವು ಕೇಳಿರೋ. ತನ್ನ ಪುರುಷನಿರಲು ಅನ್ನ ಪುರುಷರ ಕೂಡಿದ ಸ್ತ್ರೀಗೆ ನರಕವಲ್ಲದೆ ಮೋಕ್ಷಾರ್ಥ ಇರುವುದಿಲ್ಲ, ಮೋಕ್ಷಾರ್ಥ ಇರುವುದಿಲ್ಲ. ನೀನು ದೀಕ್ಷೆ ಮಾಡಿಕೊಂಡು ಕಟ್ಟಿಕೊಂಡ ದಿನದಿಂದ ನಿನಗೆ ಎಲ್ಲ ಜ್ಞಾನವನ್ನು ಕೊಡ್ತಾ 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 ನೀನೊಬ್ಬ ಮನುಷ್ಯನನ್ನು ಮಾಡಿ ನಿನ್ನನ್ನು ಮೋಕ್ಷ ಮಾರ್ಗಕ್ಕೆ ತಂದು ಪರಮಾತ್ಮನ ಪರಿಚಯ ಮಾಡಿಸಿದಂಥ ಲಿಂಗ ತನ್ನ ಪುರುಷನಿರಲು ಅನ್ಯ ಪುರುಷರ ಕೂಡಿದ ಸ್ತ್ರೀಗೆ ನರಕವಲ್ಲದೆ ಮೋಕ್ಷ ಸಿಗುವುದೇ. ಗುರುವು ಕೊಟ್ಟ ಲಿಂಗ, ಗುರುವು ಕೊಟ್ಟ ಲಿಂಗವು ಅಂಗಕ್ಕೆ ಸಂಬಂಧಿಸಿರಲು ಈ ಸಂಬಂಧಿಸಿದ ಬಳಿಕ ಹಲವು ದೈವಂಗೆ ಎರಗಿ ಹಲವು ದೈವವೆಂದು ಭಾವಿಸಿ ಪೂಜೆ ಮಾಡುವ ಭಕ್ತರು ನೀವು ಕೇಳಿರೋ, ನೀವು ಮಾಡಿದ ಪೂಜೆಯೇ ಆದರದ ಸ್ತ್ರೀಯಂತೆ ಕಾಣಿರೋ, ನೀವು ಮಾಡಿದ ಪೂಜೆ ಆದರದ ಸ್ತ್ರೀಯಂತೆ ಕಾಣಿರೋ, ಮೋಕ್ಷಕ್ಕೆ ದೂರವಾಗುವುದು, ಮೋಕ್ಷಕ್ಕೆ ದೂರವಾಗುವುದೆಂದ ನಮ್ಮ ಹಂಬಿಗರ ಚೌಡಯ್ಯ. ಇದು ಮೋಕ್ಷಕ್ಕೆ ದೂರನಪ್ಪ. ಇದು ಹೋಲಿಕೆನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಆದರೆ ಆ ಶಬ್ದಗಳು ಅವರು ಬಹಳ ಬೇಸರ ಮಾಡಿಕೊಂಡು ಆ ಕಠೋರ ಶಬ್ದಗಳನ್ನು ಕತ್ತೆಗೋಲಿಸಿದರೆ ಹೊಲಿಯ ಅಂತ ಹೇಳಿದರೆ. ನೀನು ಮಾಡಿದ ಪೂಜೆ ಆಧಾರದ ಸ್ತ್ರೀಯಂತೆ. ನಾವು ಆ ಲಿಂಗದ ಮಹತ್ವವನ್ನು ತಿಳ್ಕೊಳ್ಳದೇನೆ ನಾವು ಲಿಂಗ ಕಟ್ಕೊಂಡು ಆ ದೇವರು ಈ ದೇವರು ಈ ಗುಡಿ ಆ ಗುಡಿ ಇದೆಲ್ಲವನ್ನು ಮಾಡ್ತಾ ಹೋದರೆ ನಾವು ಎದೆ ಮೇಲೆ ಲಿಂಗ ಕಟ್ಕೊಂಡು ಏನೂ ಪ್ರಯೋಜನ ಆಗಿಲ್ಲ. ಈ ಲಿಂಗ ಯಾವುದೋ ಒಂದು ಉನ್ನತ ಸಮುದಾಯದವರು ಕೊಟ್ಟಿದ್ದು ಅಂತ ತಿಳ್ಕೋಬಾರ್ದು, ಅಥವಾ ಯಾವುದೋ ಒಂದು ಜಾತಿಯ ಕುರುಹು ಅಂತಲೂ ಕೂಡ ತಿಳ್ಕೋಬಾರ್ದು. ಇದು ಲಿಂಗ, ಇದು ಸರ್ವ ಸಾಮಾನ್ಯರಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣನವರು. ಇದು ಯಾವುದೋ ದೊಡ್ಡ ಜಾತಿಯವ್ರಿಗಾಗಲಿ ಸಮುದಾಯದವ್ರಿಗಾಗಲಿ ಅಥವಾ ಒಂದು ದೊಡ್ಡ ಪರಂಪರೆಯವ್ರಿಗಾಗಲಿ ಕೊಟ್ಟಿರೋದಲ್ಲ, ಇದು ಇದು ಸಾಮಾನ್ಯ ಮನುಷ್ಯರಿಗೋಸ್ಕರ. ಯಾರು ನಾವು ನಿರ್ಲಕ್ಷಿಸೋದು ಒಳಗಾಗಿರ್ತಕ್ಕಂಥ ಸಮುದಾಯ ಇದ್ರಲ್ಲ 12 ಶತಮಾನದಲ್ಲಿ ಮತ್ತು ಇವತ್ತು ಇದ್ದಾರಲ್ಲ, ಅವ್ರಿಗೋಸ್ಕರ ಈ ಲಿಂಗವನ್ನು ಕೊಟ್ಟಿದ್ದು. ಈ ಲಿಂಗ ಭಗವಂತ ದರ್ಶನದ ಸಮೀಪ ದೃಷ್ಟಿ. ಇದು ಈ ಆಕಾರವೂ ಅಷ್ಟೇ, ಪರಮಾತ್ಮನ ಆಕಾರದ ಸಮೀಪವಾದಂತಹ ಆಕಾರ. ಇದನ್ನು ಒಂದನ್ನು ಪೂಜೆ ಮಾಡಿದ್ರೆ ಸಾಕು, ಅವನು ಮೋಕ್ಷಕ್ಕೆ ಪ್ರಾಪ್ತಿ ಆಗ್ತಾನೆ. ಸೊ ನೀವು ಕೇಳ್ರಪ್ಪ, ಇಂಥ ಪೂಜೆಗಳನ್ನೆಲ್ಲ ಬಿಟ್ಟುಬಿಡಿ. ಇದೆಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಆಧಾರದ ಸ್ತ್ರೀಯಂತೆ, ಇದು ಮೋಕ್ಷಕ್ಕೆ ಬರುವುದಿಲ್ಲ ಅಂತ ಹೇಳಿ ನಮ್ಮ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಇನ್ನೊಂದು ವಚನದಲ್ಲಿ, ಅನ್ಯ ದೈವವ ಬಿಡುವುದಕ್ಕೆ ಕ್ರಮವೇನೆಂದರೆ, ಅಂದರೆ ನಾವು ಹೇಳ್ತೀವಪ್ಪ ನೀನು ಏನಕ್ಕೆ ನೀನು ಬೇರೆ ದೇವರುಗಳನ್ನ ಕೈ ಮುಗಿಬೇಡ, ಹೋಗಬೇಡ ದೇವಸ್ಥಾನಗಳಿಗೆ, ಹೋಗಬೇಡ ಕಲ್ಲು ದೇವರುಗಳಿಗೆ, ನೀನು ಕೈ ಮುಗಿಬೇಡ, ಇಷ್ಟಲಿಂಗ ಒಂದು ಸಾಕು ಎದೆ ಮೇಲೆ ಕಟ್ಕೋ ಅಂತ ನಾವು ಏನು ಕೇಳ್ತೀವಿ ಅಂತ ಅನ್ನೋದಾದರೆ, ನೀವು ಕೇಳೋದಾದರೆ ಅಂತ ಹೇಳ್ತಾರೆ ಚನ್ನಬಸವಣ್ಣವರು. ಅನ್ಯ ದೈವವ ಮನೆಯಲ್ಲಿ ನೆನೆಯಲಾಗದು. ಯಾಕೆ ಅನ್ಯ ದೈವವ, ಅನ್ಯ ದೈವದ ಬಗ್ಗೆ ನಾವು ಮಾತು ಆಡಬಾರ್ದು, ನಾವು ಹೊಗಳಬಾರ್ದು. ಸಾಮಾನ್ಯವಾಗಿ ಮನೆಗಳಲ್ಲಿ ಮಾತಾಡ್ತಾ ಇರ್ತಾರೆ, ಓ ಆ ದೇವರಂತೆ ಅದು ಹಂಗೆ ಮಹಿಮೆ ಮಾಡುತ್ತಂತೆ, ಈ ದೇವರಂತೆ ಓ ಅದ್ರದ್ದು ಈ ಕಥೆಯಂತೆ ಈ ಕಥೆಯಂತೆ, ಆ ದೇವ್ರಿಗೆ ನಡ್ಕೊಂಡ್ರಂತೆ ಅವ್ರಿಗೆ ಹಂಗೆ ಒಳ್ಳೇದಾಗ್ಬಿಡ್ತಂತೆ ಹಿಂಗೆ ಒಳ್ಳೇದಾಗ್ಬಿಡ್ತಂತೆ, ಆ ದೇವ್ರಿಗೆ ನಡ್ಕೊಳ್ಳಿಲ್ಲ ಅಂದರೆ ಕೆಟ್ಟದಾಗ್ಬಿಡ್ತದಂತೆ, ಶಾಪ ಕೊಟ್ಬಿಡ್ತದಂತೆ, ಆ ದೇವರಿಗೆ ಕುರಿ ಕೊಡಬೇಕಂತೆ, ಮರಿ ಕೊಡಬೇಕಂತೆ, ಆ ಬಲಿ ಕೊಡಬೇಕಂತೆ, ಇದು ಬಂತೆ ಅದಂತೆ, ಆಮೇಲೆ ಅದಕ್ಕೆ ಕಿರೀಟ ಬೆಳ್ಳಿ ಕಿರೀಟ ಕೊಡಬೇಕಂತೆ, ಚಿನ್ನದ ಕಿರೀಟ ಕೊಡಬೇಕಂತೆ, ಪಾದುಕೆಗಳು ಮಾಡಿಸ್ಕೊಡ್ಬೇಕಂತೆ. ಇದೆಲ್ಲ ಅನ್ಯ ದೈವದ ವಿಚಾರಗಳು ನಾವು ಮಾತಾಡಲೂಬಾರ್ದು, ಅನ್ಯ ದೈವವ ಎರಗಲೂಬಾರ್ದು, ಅನ್ಯ ದೈವವ ಪೂಜಿಸಲೂಬಾರದು, ಸ್ಥಾವರ ಲಿಂಗಕ್ಕೆ ಎರಗಬಾರದು, ಸ್ಥಾವರ ಲಿಂಗಕ್ಕೆ ಎರಗಬಾರದು. ಎರಗಿ ಜೊತೆಗೆ ಆ ಲಿಂಗ ಪ್ರಸಾದವ ಕೊಂಡೊಡೆ ಆ ಪ್ರಸಾದವನ್ನು ಸೇವನೆ ಮಾಡಿದರೆ ಅದು ನಾಸ್ತಿಕತೆಗೆ ಒಳಗಾಗ್ತದೆ.
ಈ ನಾಸ್ತಿಕತೆ ಆ ದೈವಗಳ ಬಿಟ್ಟು ನಾವು ಇಷ್ಟಲಿಂಗವನ್ನೇ ಹಿಡ್ಕೊಳ್ಬೇಕು ನಾವು ನಾಸ್ತಿಕರಾಗ್ತೀವಿ ಇಷ್ಟು ನಾಸ್ತಿಕರಾದರೆ ಈ ಲಿಂಗವಂತನಿಗೆ ಅವನ ಆಚರಣೆಯಲ್ಲಿ ಅವನ ಆಚರಣೆ ಹೋಯಿತು ಅವನು ಲಿಂಗವನ್ನು ಕಟ್ಟಿಕೊಂಡಿದ್ದು ಹೋಯಿತು ಎಲ್ಲವೂ ಹೋಯಿತು ಅವನು ಹೋದ ಯಾದವ ದೇವರುಗಳಿಗೆಲ್ಲ ಕೈಗಳು ಮುಗ್ದ ಯಾದವ ದೇವರನ್ನು ಹೊಗಳದ ಯಾದವ ದೇವರಿಗೆ ಏನೋ ಒಂದಷ್ಟು ದಕ್ಷಿಣೆ ಕೊಟ್ಟ ಅದು ಕೊಟ್ಟ ಇದು ಕೊಟ್ಟ ಎದೆ ಮೇಲೆ ಲಿಂಗವನ್ನು ಮರ್ತ ಈ ಒಂದು ಈ ಅಪಚಾರ ಮಾಡಿಕೊಂಡ್ರೆ ಇದನ್ನ ಅನುಸರಣೆ ಏನಾರ ನಾವು ಮಾಡಿದ್ದೆ ಆದರೆ ಅವನಿಗೆ ಕುಂಬಿ ಪಾತಕ ಅಂತ ಕರೀತಾರೆ ಕುಂಬಿ ಪಾತಕ ಅಂತಂದ್ರೆ ಅದೊಂದು ಕೆಟ್ಟ ಪನಿಷ್ಮೆಂಟ್ ಅಂತ ಕಾಣಿಸುತ್ತೆ ಇಂಥವರಿಗೆ ನರಕ ನಾಯಕ ತಪ್ಪದು ಕಾಣ ಕೂಡಲ ಚೆನ್ನ ಸಂಗಯ್ಯ ಇಂಥವ್ರಿಗೆ ಯಾರು ಕ್ಷಮಿಸೋದಿಲ್ಲ ಯಾವ ದೇವರನ್ನು ಕೂಡ ಕ್ಷಮಿಸೋದಿಲ್ಲ ಯಾಕೆ ಅಂತಂದರೆ ಅವನ ಕಟ್ಟಿಕೊಂಡಿರ್ತಕ್ಕಂಥ ಆ ಲಿಂಗದ ಮಹಿಮೆಯನ್ನೇ ಮರೆತು ಆ ಗುರು ಕೊಟ್ಟ ಲಿಂಗವನ್ನೇ ಮರೆತು ಇವನು ಈ ರೀತಿ ನಡ್ಕೊಳ್ತಾ ಇದ್ದಾನೆ ಇವನಿಗೆ ಯಾರು ಕ್ಷಮಿಸೋದಿಲ್ಲ ನಮ್ಮ ಮಡಿವಾಳ ಮಾಚಿದೇವರು ಏನು ಎದೆ ಮೇಲೆ ಲಿಂಗ ಕಟ್ಕೊಂಡು ದರೆಯ ಮೇಲೆ ಪ್ರತಿಷ್ಠಾಪಿಸಿದಂತಹ ಭವಿ ಶೈವ ದೈವ ನಾವು ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಶೈವರು ಗುಡಿಗಳನ್ನೇ ಕಟ್ಟಬಾರ್ದು ಗುಡಿಗಳಿಗೆ ಹೋಗಬಾರ್ದು ಸ್ಥಾವರ ಲಿಂಗಕ್ಕೆ ಎರಗಬಾರ್ದು ಒಂದು ವೇಳೆ ಈ ಶೈವರು ಗುಡಿಗಳನ್ನು ಕಟ್ಟಿದ್ದೇ ಆದರೆ ಆ ಲಿಂಗಗಳನ್ನು ಸ್ಥಾವರ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇ ಆದರೆ ಅದು ಒಂದು ಅಪರಾಧ ಅದೇ ಅಪರಾಧ ಆಗಿರುವಾಗ ಅಂಥ ತೀರ್ಥಕ್ಷೇತ್ರಗಳಿಗೆ ಇವರೇನಾದ್ರೂ ಹರಿದು ಹೋಗುವ ಪರವಾದಿಗಳಿಗೆ ಘನಘೋರ ನರಕ ತಪ್ಪದೆಂದ ಕಲಿದೇವರ ದೇವ ನೋಡಿ ಅವರೂ ಸಹ ಮಡಿವಾಳ ಮಾಚಿದೇವರು ಒಂದು ಹಿಂದುಳಿದ ವರ್ಗ ಸಮಾಜದಿಂದ ಬಂದಂಥರು ಅಂಬಿಗರ ಚೌಡಯ್ಯ ತುಂಬ ಹಿಂದುಳಿದವ ಒಂದು ಸಮುದಾಯದಿಂದ ಬಂದಂಥರು ಇವರಿಗೆ ಬಸವಣ್ಣ ಅರ್ಥ ಆದರು ಲಿಂಗತತ್ವ ಅರ್ಥ ಆಯಿತು ಈ ಶೈವ ಪರಂಪರೆ ಅರ್ಥ ಆಯಿತು ಏಕದೇವ ಉಪಾಸನೆ ಅರ್ಥ ಆಯಿತು ಲಿಂಗದಲ್ಲಿರ್ತಕ್ಕಂಥ ವಿಜ್ಞಾನ ಅರ್ಥ ಆಯಿತು ಬ್ರಹ್ಮಜ್ಞಾನ ಅರ್ಥ ಆಯಿತು ಆದರೆ ಇವತ್ತು ಎದೆ ಮೇಲೆ ಲಿಂಗ ಕಟ್ಕೊಂಡಿರ್ತಕ್ಕಂಥ ಅದೆಷ್ಟೋ ಜನಕ್ಕೆ ಇನ್ನು ಬಸವಣ್ಣನೂ ಅರ್ಥ ಆಗಿಲ್ಲ ಲಿಂಗನೂ ಅರ್ಥ ಆಗಿಲ್ಲ ಲಿಂಗತತ್ವನೂ ಅರ್ಥ ಆಗಿಲ್ಲ ಶೈವ ಅಂದರೆ ಅವ್ರಿಗೆ ಅರ್ಥ ಆಗಿಲ್ಲ ಶೈವ ಅಂದರೆ ಏಕದೇವೋಪಾಸನೆ ಮಾಡುವವನು ಪರಮಾತ್ಮನನ್ನು ಲಿಂಗದ ರೂಪದಲ್ಲಿ ನೋಡುವವನು ಲಿಂಗವನ್ನು ಬಿಟ್ಟು ಬೇರೆ ಏನನ್ನೂ ಸಹ ಒಪ್ಪದೇ ಇರತಕ್ಕಂಥವನು ಬಹುದೇವೋಪಾಸನೆಯನ್ನು ಅಪ್ಪಿತಪ್ಪಿನೂ ಮಾಡದೇ ಇರತಕ್ಕಂಥವನೇ ಶೈವ ಆದರೆ ಇವತ್ತೇನಾಗಿದೆ ಉಲ್ಟಾ ಹೋಗಿದೆ ಇವತ್ತು ಶೈವ ಅನ್ನಿಸ್ಕೊಂಡಿರೋರ ಮನೆಯಲ್ಲಿ ಮುಕ್ಕೋಟಿ ದೇವರುಗಳು ಅವರ ಮನೆಯಲ್ಲೇ ಇದ್ದಾವೆ ಅವ್ರ ಮೂಲನೇ ಅವ್ರಿಗೆ ಗೊತ್ತಿಲ್ಲ ಈ ಶೈವರು ಅನ್ನಿಸ್ಕೊಂಡಿರ್ತಕ್ಕಂಥ ಶೈವರು ಅಂತಂದ್ರೆ ಯಾರು ಅಂತಲ್ಲ ನಮ್ಮ ಭಾರತ ದೇಶದ ಮೂಲಿಗರು ಇವತ್ತು ಎಷ್ಟು ಈ ದೇಶದಲ್ಲಿ ರಾಜ್ಯಗಳಿದ್ದಾವೋ ಎಲ್ಲ ರಾಜ್ಯಗಳಲ್ಲಿದ್ದಾವೆ ಎಲ್ಲ ರಾಜ್ಯದಲ್ಲೂ ಸಹ ಜನ ಇದ್ದಾರೆ ಯಾರು ಶೈವರಿದ್ದಾರೆ ಆ ಶೈವರಲ್ಲಿ ಅನೇಕ ಉಪ ಪಂಗಡಗಳಿರಬಹುದು ಇತ್ತೀಚೆಗೆ ನಾವು ಕರಿತಾ ಇರತಕ್ಕಂಥ ವೀರಶೈವನು ಇರಬಹುದು ಆದ್ದರಿಂದ ಎಷ್ಟೋ ಪಂಗಡಗಳು ಉಪ ಪಂಗಡಗಳಿದ್ದಾವೆ ಆದರೆ ಶೈವ ಇರಬಹುದು ಏನೇ ಇರಬಹುದು ಇವೆಲ್ಲವೂ ಕೂಡ ಏಕದೇವೋಪಾಸನೆಯ ಪಂಥಗಳು ಇಲ್ಲಿ ಶೈವ ಪಂಥ ಅಂದರೆ ಅದು ಏಕದೇವೋಪಾಸನೆಯ ಪಂಥ ಈ ಶೈವ ಪಂಥಕ್ಕೆ ವಿರುದ್ಧವಾದ್ದು ವೈಷ್ಣವ ಪಂಥ ಆ ವೈಷ್ಣವ ಪಂಥ ಬಹುದೇವೋಪಾಸನೆ ಇದು ಏಕದೇವೋಪಾಸನೆ ಇಲ್ಲಿ ನಿರಾಕಾರದ ಸಾಕಾರ ರೂಪ ಲಿಂಗ ಬಸವಣ್ಣನ ಕಾಲಕ್ಕೆ ಅದು ಇಷ್ಟಲಿಂಗ ಅಲ್ಲಿ ಮಾನವರು ಪೂಜೆ ಮಾಡುವಂತಹ ಪದ್ಧತಿ ಅಲ್ಲಿ ಹೀಗೆ ಎಲ್ಲವೂ ಸಹ ಬಸವಣ್ಣನವರು ಬಸವಾದಿ ಶರಣರು ಏನು 12ನೇ ಶತಮಾನದಲ್ಲಿ ಶೈವ ಧರ್ಮ ಅಥವಾ ಶೈವ ಪರಂಪರೆ ವೈಷ್ಣವ ಪರಂಪರೆ ಎರಡೂ ಮಿಕ್ಸ್ ಆಗಿ ಅರ್ಥ ಕೆಡಿಸ್ಕೊಂಡಿತ್ತು
ಇದನ್ನೆಲ್ಲವನ್ನು ಕೂಡ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಅದನ್ನು ಬೇರೆ ಇದನ್ನು ಬೇರೆ ಮಾಡಿ ನೀವು ಹಿಂಗೆ ಬಿಟ್ಟರೆ ಮತ್ತೆ ನೀವು ಸ್ಥಾವರ ದೇವಸ್ಥಾನಗಳಿಗೆ ಹುಡ್ಕೊಂಡು ಹೋಗ್ತೀರಾ, ಸ್ಥಾವರ ಗುಡಿಗಳಿಗೆ ಹುಡ್ಕೊಂಡು ಹೋಗ್ತೀರಾ, ಅಲ್ಲಿ ಲಿಂಗಕ್ಕೆ ಹೋಗ್ತೀರಾ ನೀವು ಅಂತ ಹೇಳಿ ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿ ಎದೆ ಮೇಲೆ ಕಟ್ಟಿ ಕೈ ಮೇಲೆ ಇಟ್ಟು ನೀವು ಕೂತಿದ್ದ ಜಾಗದಲ್ಲೇ ನೀವು ಪೂಜೆ ಮಾಡ್ಕೊಳ್ಳಿ. ನೀವುಂಟು, ಭಗವಂತ ಉಂಟು. ಇಲ್ಲಿ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಯಾವ ಪೂಜಾರಿನೂ ಇಲ್ಲ, ಯಾವ ದಳ್ಳಾಳಿನೂ ಇಲ್ಲ, ಯಾರ ಹಂಗೂ ಇಲ್ಲ. ನಿಮ್ಮಷ್ಟಕ್ಕೆ ನೀವು ತಲ್ಲೀನರಾಗಿ ಕೂತ್ಕೊಳ್ಳಿ. ಎಷ್ಟೊತ್ತು ಬೇಕಾದರೂ ಕೂಡ ಪರಮಾತ್ಮನನ್ನು ಧ್ಯಾನ ಮಾಡಿ ದೃಷ್ಟಿ ನೋಡಿರಿ, ದೃಷ್ಟಿಯೋಗ ಮಾಡಿರಿ, ಶಿವಯೋಗ ಮಾಡಿರಿ ಎಂಬುದಾಗಿ ನಮಗೆ ಈ ಯೋಗವನ್ನು ಸಂಕ್ಷಿಪ್ತ ಮಾಡಿಕೊಟ್ರು. ಪರಮಾತ್ಮನನ್ನು ದೀರ್ಘಕಾಲ ಬೇಕಾಗಿತ್ತು. ಒಂದು ಕಾಲದಲ್ಲಿ ಪರಮಾತ್ಮನನ್ನು ನಾವು ಒಲಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅನುಭವಿಸೋದಕ್ಕೆ ಅದರನ್ನು ಕೂಡ ಸರಳೀಕರಣ ಮಾಡಿ ಸಂಕ್ಷಿಪ್ತ ಮಾಡಿ ಬಸವಾದಿ ಶರಣರು ನಮಗೆ ಎಲ್ಲವನ್ನು ಕಲಿಸ್ಕೊಟ್ಟಿದ್ದಾರೆ. ಅದರಿಂದ ನಾವು ಎಲ್ಲರೂ ಕೂಡ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ನಮಗಿಷ್ಟ ಬಂದಷ್ಟು ಸಮಯ ನಾವು ಮನೇಲಿ ಕೂತ್ಕೊಂಡು ನಾವು ಪೂಜೆ ಮತ್ತು ಧ್ಯಾನ ಮಾಡ್ಕೊಳ್ಬೋದು. ಪೂಜೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮಡಿ ಮೈಲಿಗೆ ಸ್ನಾನ ಇದು ಏನು ಕಡ್ಡಾಯ ಅಲ್ಲ. ಪೂಜೆ ಪರಮಾತ್ಮನ ಜೊತೆಯಲ್ಲಿ ತಲ್ಲೀನ ಆಗೋದು ಅಷ್ಟೇ ಕಡ್ಡಾಯ. ಯಾವುದೇ ಮಡಿ ಮೈಲಿಗೆಗಳು ಸೂತಕಗಳು ಇವ್ಯಾವೂ ಕೂಡ ಬಸವ ಧರ್ಮದಲ್ಲಿ ಇಲ್ಲ. ಈಗ ನಾವು ಸೂತಕ ಇದೆ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಬಾರ್ದು ಹಾಗೆ ಹೀಗೆ ಮಡಿ ಮೈಲಿಗೆಗಳ ಇದರ ಗೋಜೆ ಇಲ್ಲ ನಮಗೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪರಮಾತ್ಮನಿಗೆ ಮನುಷ್ಯನ ಒಂದು ಭಕ್ತಿ, ಅವನು ಏನು ಕೃತಜ್ಞತೆಯಿಂದ ಭಕ್ತಿಯಿಂದ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ, ಸಮೀಪ ಆಗ್ತಾನೆ, ಅಷ್ಟಕ್ಕೆ ಬಸವಣ್ಣನವರು ದಾರಿ ಮಾಡಿಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಸಹ ಲಿಂಗಪೂಜೆ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಬಸವಣ್ಣನವರ ಒಂದು ಮುಂದಾಲೋಚನೆಯ ಆ ಪರಮಾತ್ಮನನ್ನು ಬೆಸೆಯುವಂತಹ ಒಂದು ಸಾಕ್ಷಾತ್ಕಾರವನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅಥವಾ ಒಂದು ಪದ್ಧತಿ ಲಿಂಗಾಂಗ ಸಾಮರಸ್ಯವನ್ನು ಕಲಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ನೀವೆಲ್ಲರೂ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವ.